ಎರಡು ಕಪ್ ಹಿಟ್ನಾಗ ಮೀಡಿಯಂ ಸೈಜ್ ಹದಿನೈದು ಉಂಡೆ ರೀ ಒಂದು ಉಂಡಿನ ನಾನು ದೇವ್ರಿಗೆ ನೈವೇದ್ಯ ಮಾಡಿ ಉಂಡಿ ನಿಮ್ಗೆ ತೋರ್ಸಕತ್ತೀನಿ ನೋಡ್ರಿ ಇವತ್ತು ನಾನು ಒಂದು ಸ್ಪೆಷಲ್ ಉಂಡಿ ರೆಸಿಪಿನ ಶೇರ್ ಮಾಡಕತ್ತೀನಿ ರೀ ಭಾಳ ಸಿಂಪಲ್ ಈಸಿ ಹೆಲ್ದಿ ಮತ್ತು ಅಷ್ಟ ರುಚಿನೂ ಆಗ್ತಾವು ಆಮೇಲೆ ಈ ಉಂಡಿಗೆ ಹಿಟ್ನ ಭಾಳತನ ಹುರಿದು ಬೇಕಾಗಿಲ್ಲ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ನಾನು ಗೀತಾ ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ ಮೊದಲು ನಾನು ಇಲ್ಲೇ ಬೆಲ್ಲನ ಒಡೆದ್ಬಿಟ್ಟು ಹೆರ್ಚು ಮಣಿಯಲ್ಲೇ ಹೆರ್ಚ್ಕೊಳಕತ್ತೀನಿ ರೀ ಇದು ಆರ್ಗ್ಯಾನಿಕ್ ಬೆಲ್ಲ ನಮ್ಮ ಕಡೆ ಇದಕ್ಕೆ ಕರಿ ಬೆಲ್ಲ ಅಂತೇಳಿ ಕರೀತಾರೆ ಉಂಡಿ ಕಲರ್ ಸ್ವಲ್ಪ ಕಪ್ಕಾಗ್ಬೋದು ನಾವು ಬೆಲ್ಲ ಹಾಕೋದ್ರಿಂದ ಆದರೆ ಉಂಡೆ ಮಾತ್ರ ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವ್ರಿ ಭಾಳ ಸಾಫ್ಟ್ ಮೆತ್ತಗಾಗ್ತಾವ್ರಿ ಆಮೇಲೆ ಬೆಲ್ಲನ ಹೆರ್ಚು ಮಣಿಲೆ ಹಚ್ಚೋದ್ರಿಂದ ಬೆಲ್ಲದೊಳಗೆ ಏನೋ ಒಂದು ಸಣ್ಣ ಪುಟ್ಟ ಹಾಳು ಕುಳಿತಾವಲ್ರ ಉಳಂಗಿಲ್ಲ ಈಗ ಉಂಡಿಗಂತರೂ ಬೆಲ್ಲ ರೆಡಿ ಆತ್ರಿ ಇದನ್ನು ಸೈಡಿಗೆ ಹತ್ತಿಡ್ತೀನಿ ರೀ ನಾ ಇವತ್ತು ಬೇಸನ ಉಂಡಿ ಮಾಡೋಕೆ ಒಂದು ಸ್ಪೆಷಲ್ ಕಡ್ಲಿಟ್ಟು ರೀ ಇದಕ್ಕೆ ಸತ್ತು ಅಂತ ಹೇಳಿ ಕರೀತಾರೆ ತಿನ್ನಕ ಟೇಸ್ಟ್ನಾಗ ನೋಡಕ್ಕೆ ಎಲ್ಲ ಸೇಮ್ ಕಡ್ಲೀಟಿದ್ದಂಗೆ ಇರ್ತೈತ್ರಿ ಇದ್ರ ಕಲರ್ ಸ್ವಲ್ಪ ಕಪ್ಪಗಿರತ್ತೆ ಕಡಲೆ ಹಿಟ್ಟಿಗಿಂತ ಭಾಳ ಅಂದ್ರೆ ಭಾಳ ಹೆಲ್ದಿ ರೀ ಮತ್ತು ಭಾಳ ರುಚಿನೂ ಇರ್ತೈತೆ ರೀ ಉಂಡೆ ಮಾಡ್ಕೊಂತ ಸತ್ತು ಅಂದರೆ ಏನು ಆ ಸತ್ತು ಹಿಟ್ಟನ್ನ ಹೆಂಗೆ ಮಾಡ್ತಾರಂತ ಹೇಳ್ಕೊಂತೂ ಹೋಗ್ತೀನಿ ರೀ ಸೊ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದು ನೋಡಿರಿ ನೆಕ್ಸ್ಟ್ ನಾ ಇಲ್ಲೇ ಒಂದು ಕಡಾಯಿ ಬಿಸಿ ಮಾಡಕ್ಕೆ ಅದ್ರಾಗ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಕತ್ತೀನಿ ರೀ ಈಗ ತುಪ್ಪ ಸ್ವಲ್ಪ ಬಿಸಿ ಆಗೈತೆ ರೀ ಕರಗಿಬಿಟ್ಟು ಸ್ವಲ್ಪ ಬಿಸಿ ಆಗೈತಿ ನೆಕ್ಸ್ಟ್ ನಾ ಇದ್ರಾಗ ಗೋಡಂಬಿ ಬದಾಮ್ ಮತ್ತು ಪಿಸ್ತಾ ಇವನ್ನ ಕಟ್ ಮಾಡಿ ರೀ ಸ್ವಲ್ಪ ಇವನ ತುಪ್ಪದಾಗ ಚಲೋ ತಿಂಗೆ ಹುರಿತೀನಿ ರೀ ಡ್ರೈ ಫ್ರೂಟ್ಸ್ ಟೋಟಲಿ ರೀ ಬ್ಯಾಡ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು ನಮ್ಮ ಮನೆಯಾಗ ಡ್ರೈ ಫ್ರೂಟ್ಸ್ ಎಲ್ಲರಿಗೂ ಭಾಳ ಲೈಕ್ ಆಗ್ತಾವೆ ರೀ ಹಂಗಾಗಿ ನಾನು ಹಾಕಾಕತ್ತೀನಿ ಈಗ ಎಲ್ಲ ಡ್ರೈ ಫ್ರೂಟ್ಸು ಚಲೋ ತಿಂಗೆ ಕೆಂಪು ಕಾದವ್ರಿ ಒಂದು ಪ್ಲೇಟ್ನಾಗ ಇವನು ತೆಗೆದು ಸೈಡಿಗೆ ಹತ್ತಿರ್ತೀನಿ ರೀ ನೆಕ್ಸ್ಟ್ ನಾನು ಇದೇ ತುಪ್ಪದಾಗ ಒಂದು ಎರಡು ಕಪ್ಪಷ್ಟು ಸತ್ತು ರೀ ಸಣ್ಣ ಉರಿ ಒಳಗೆ ಸ್ವಲ್ಪ ತನ ಇದನ್ನು ಕೈ ಬಿಡ್ಲಾರ್ದಾಗ ಚಲೋ ತಿಂಗೆ ಹುರಿತೀನಿ ಈ ಸತ್ತು ಹಿಟ್ಟನ್ನ ಹೆಂಗೆ ಮಾಡ್ತಾರಪ್ಪ ಅಂತಂದ್ರೆ ಜವಾರಿ ಕಪ್ಪು ಕಡ್ಲಿ ಕಾಳು ಇರ್ತಾವಲ್ಲ ರೀ ಅವನ್ನ ನಾಲ್ಕು ತಾಸು ನೀರಾಗ ಚಲೋ ತೆಂಗ್ ನೆನ್ಸಿದ ಮೇಲೆ ಸ್ವಲ್ಪ ಮೆತ್ತಗಾದ್ಮೇಲೆ ಅವ್ನ ತೆಗೆದು ನೀರಾಗಿನ ತೆಗ್ದುಬಿಟ್ಟು ಬಿಸಿಲಾಗ ಒಣಸ್ತಾರೆ ಚಲೋ ತೆಂಗ್ ಒಣಗಿ ಫುಲ್ ಡ್ರೈ ಆದಮೇಲೆ ಅವನ್ನ ಬಟ್ಟೆ ಹುರಿತಾರೆ ಚುನ್ಮರಿ ಮಾಡೋ ಬಟ್ಟೆ ಇರ್ತಾವಲ್ಲ ರೀ ಆ ಬಟ್ಟೆಗ ಚಲೋ ತಂಗ್ ಹುರಿದ ಮೇಲೆ ಅವನ್ನ ಸಿಪ್ಪಿ ಸಮೇತ ಪುಡಿ ಮಾಡ್ತಾರೆ ಈ ಪುಡಿ ಮಾಡಿದ ಈ ಹಿಟ್ಟೇನಿರುತ್ತಲ್ಲ ಈ ಹಿಟ್ಟಿಗೆ ಸತ್ತು ಅಂತೇಳಿ ಕರೀತಾರೆ ಕಡಲೆ ಹಿಟ್ಟಿಗೆ ಕಂಪೇರ್ ಮಾಡಿದ್ರೆ ಈ ಸತ್ತು ಹಿಟ್ಟೈತೆಲ್ಲ ರೀ ಭಾಳ ಅಂದ್ರೆ ಭಾಳ ಹೆಲ್ದಿ ಇದ್ರಾಗ ಜಾಸ್ತಿ ಐರನ್ ಕಂಟೆಂಟ್ ಇರ್ತೈತಿ ಮತ್ತು ಫೈಬರ್ಸ್ ಇರ್ತೈತಿ ಹಾಗಾಗಿ ಕಡಲೆ ಹಿಟ್ಟಿನ ಉಪಯೋಗಿಸೋ ಬದಲು ಈ ಹಿಟ್ಟು ಉಪಯೋಗಿಸಿದ್ರೆ ಭಾಳ ಚಲೋ ರೀ ಸತ್ತು ಬಗ್ಗೆ ನಿಮ್ಗೆ ಏನೋ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಪ್ಪ ಅಂತಂದರೆ ನೀವು ಗೂಗಲ್ ಮಾಡಿ ನೋಡ್ಬೋದು ಬಿಹಾರ್ ಮತ್ತು ಯು ಪಿ ರೀ ಇದು ಸತ್ತು ಅಲ್ಲಿ ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ ಮತ್ತು ಈ ಸತ್ತುಲ್ಲ ಇನ್ನೂ ಬೇರೆ ಬೇರೆ ಥರದವರು ಭಾಳ ರೆಸಿಪಿನೂ ಮಾಡ್ತಾರೆ ಇದು ನಿಮ್ಗೆ ಮೋರ್ನಾಗ ಬಿಗ್ ಬಜಾರ್ನಾಗ ಮತ್ತು ಆನ್ಲೈನ್ನಾಗೂ ರೀ ಇದನ್ನ ಆಲ್ರೆಡಿ ಹುರಿದ ಪುಡಿ ರೀ ಹಾಗಾಗಿ ನಾವು ಭಾಳ ತುರಿ ಅವಶ್ಯಕತೆ ಏನು ಬಿಡಂಗಿಲ್ಲ ಒಂದು ನಾಲ್ಕರಿಂದ ಐದು ನಿಮಿಷ ಹುರಿದ್ರೆ ಸಾಕು ನೋಡಿರಿ ಹಿಂಗೆ ಇದ್ರ ಕಲರ್ ಸ್ವಲ್ಪ ಚೇಂಜ್ ಆಗ್ತೈತಿ ಹುರಿ ಮುಂದೆ ಒಂದು ನಾಲ್ಕೈದು ನಿಮಿಷ ಹುರಿದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ ಮತ್ತು ಅಂತ ಹೇಳಿ ಪರಿಮಳ ಬರ್ತೈತಿ ಆದ್ರೆ ಸಾಕು ಗ್ಯಾಸ್ ಮೇಲಿಂದ ಇದನ್ನ ತೆಗ್ದುಬಿಡ್ರಿ ಈ ಹುರಿದ ಹಿಟ್ಟನ್ನ ಒಂದು ಸ್ಟೀಲಿನ ಬುಟ್ಟೆ ತೆಗೆದ್ಬಿಟ್ಟು ಸೈಡಿಗೆ ಎತ್ತಿಡ್ತೀನಿ ಇದು ಪೂರಾ ತಣ್ಣಗಾಗಬೇಕು ಕಲರ್ ನೋಡಿರಿ ಸ್ವಲ್ಪ ಕಪ್ಪಾಗೈತಿ ಸ್ವಲ್ಪ ಚೇಂಜ್ ಆಗೈತಿ ನಿಮ್ಗೆ ಕಾಣಿಸ್ತಿರ್ಬೋದು ಹೇಳಿ ಅನ್ಕೋತೀನಿ ಸ್ವಲ್ಪ ತಗೈತ್ರಿ ಈಗ ಚೆಕ್ ಮಾಡ್ಕತ್ತೀನಿ ಒಂದು ಐದು ನಿಮಿಷ ಆಯಿತು ಹಿಟ್ಟು ಈಗ ನೋಡಿರಿ ಪೂರ ತಣ್ಣಗಾಗೈತಿ ನೆಕ್ಸ್ಟ್ ನಾ ಇದ್ರಾಗ ಒಂದು ಕಪ್ಪಷ್ಟು ಬೆಲ್ಲ ಹಾಕತ್ತಿದ್ರೆ ಆಗಳಿಂದ ತುರ್ದು ಇಟ್ಕೊಂಡಿದ್ನಲ್ರಿ ಆ ಬೆಲ್ಲ ಹಾಕಕತ್ತೀನಿ ನೀವು ಎಷ್ಟು ಸತ್ತು ತೊಗೊಂಡಿರ್ತಾರಲ್ಲ ಅದ್ರ ಅರ್ಧದಷ್ಟು ಬೆಲ್ಲ ಹಾಕ್ಬೇಕು ರೀ ನಾ ಇಲ್ಲಿ ಎರಡು ಕಪ್ ತೊಗೊಂಡಿದ್ದೆ ಹಾಗಾಗಿ ಒಂದು ಕಪ್ಪಷ್ಟು ಬೆಲ್ಲ ಹಾಕಕತ್ತೀನಿ ರೀ ಬೆಲ್ಲನ ಹೆರ್ಚು ಮನೇಲಿ ಹೆರ್ಚಿ ಅಳತಿ ಮಾಡಿ ಹಾಕಿರಿ ನೀವು ಬೆಲ್ಲ ತಿನ್ನಂಗಿಲ್ಲ ನಿಮ್ಮ ಬೆಲ್ಲ ಲೈಕ್ ಆಗೋದಿಲ್ಲ ಅಂತಂದ್ರೆ ನೀವು ಸಕ್ರೆ ಪುಡಿನೂ ಹಾಕೋಬೋದು ಈ ಹಿಟ್ಟು ಮತ್ತು ಬೆಲ್ಲದ ಪುಡಿನ ನಾವು ಎಷ್ಟು ಚಲೋ ತಿಂಗ್ ಎಷ್ಟೊತ್ತು ಮಿಕ್ಸ್ ಮಾಡಿದ್ರು ಸ್ವಲ್ಪ ಎಲ್ಲರೇ ಸಣ್ಣ ಪುಟ್ಟ ಗಂಟುಗಳು ಉಳ್ದಾ ಬಿಡ್ತಾವೆ ನೋಡಿರಿ ಅದಕ್ಕೆ ನಾನು ಸ್ವಲ್ಪ ಹೊತ್ತನ ಇದನ್ನು ಮಿಕ್ಸಿ ಮಾಡ್ಕೊತೀನಿ ಒಂದು ಎರಡು ಮೂರು ಎಲಕ್ಕಿನ ಸಿಪ್ಪಿ ಬಿಡಿಸಿ ಹಾಕಿ ಅದನ್ನು ಹಿಟ್ಟು ಜೊತೆ ಮಿಕ್ಸಿ ಮಾಡ್ಕೊಳಕತ್ತೀನಿ ರೀ ಭಾಳೋತಿನ ಮಿಕ್ಸಿ ಮಾಡೋದು ಬೇಕಾಗಿಲ್ಲ ಜಸ್ಟ್ ಹಿಟ್ಟು ಮತ್ತು ಬೆಲ್ಲ ಎರಡು ಚಲೋ ತೆಂಗ್ ಹೊಂದ್ಕೊಂಡ್ರೆ ಸಾಕು ಮಿಕ್ಸಿ ಮಾಡ್ಕೊಂಡ್ಮೇಲೆ ವಾಪಸ್ ನಾನು ಅದೇ ಬುಟ್ಟೆಗೆ ಹಾಕಿದ್ದರೆ ಹಿಟ್ಟನ್ನ ಈಗ ನೋಡಿರಿ ಉಂಡೆ ಟೇಸ್ಟ್ ಮಸ್ತ್ ನೈಸ್ ಆಗೈತಿ ನೆಕ್ಸ್ಟ್ ನಾ ಇದ್ರಾಗ ತುಪ್ಪದಾಗ ರೀ ಮೊದಲು ಡ್ರೈ ಫ್ರೂಟ್ಸ್ ಅವನ್ನ ಹಾಕಿಬಿಟ್ಟು ಮತ್ತೆ ಚಲೋ ತಿಂಗ್ ಇದನ್ನ ಮಿಕ್ಸ್ ಮಾಡ್ತೀನಿ ರೀ ನೆಕ್ಸ್ಟ್ ನಾನು ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಕರಗಿಸಾಕತ್ತೀನಿ ರೀ ಇದನ್ನ ಒಂದು ಸಲ ತೆಂಗ್ ಮಿಕ್ಸ್ ಮಾಡಿ ನೋಡ್ಕೋತೀನಿ ಇನ್ನೊಂದು ಸ್ವಲ್ಪ ತುಪ್ಪ ಬೇಕಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ತುಪ್ಪನ ಬಿಸಿ ಮಾಡಿ ಕರಗಿಸಿ ಹಾಕ್ತೀನಿ ರೀ ಚೆನ್ನಾಗಿ ಇದನ್ನು ಅಂಗೈಲೇ ಒತ್ತಿ ರೀ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೋ ಅಂತ ಮಿಕ್ಸ್ ಮಾಡ್ಕೋ ಅಂತ ಹೋಗ್ರಿ ಉಂಡಿ ಕಟ್ಟು ಹದ ಬರುತ್ತಾನೆ ಹಿಂಗೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೋ ಅಂತ ಚಲೋ ಒತ್ತಿ ನಾದ್ರಿ ಚಲೋ ತಂಗಿ ಒತ್ತಿ ನಾದಿದ್ಮೇಲೆ ಹಿಂಗೆ ಕೈಯಾಗ ಮುಷ್ಟಿ ಮಾಡಿ ನೋಡ್ರಿ ಉಂಡೆ ಕಟ್ಟು ಹದ ಬಂತಪ್ಪ ಅಂದ್ರೆ ಅವಾಗ ತುಪ್ಪ ಹಾಕುದ್ ನಿಲ್ಲಿಸ್ಬಿಟ್ಟು ಚಲೋ ತೆಂಗ್ ಒತ್ತಿ ನಾದಿ ಉಂಡೆ ಕಟ್ಟ್ರಿ ನಿಮ್ಗೆ ಯಾವ ಸೈಜ್ನ ಉಂಡಿ ಬೇಕಪ್ಪ ಅಂತೇಳಿ ನೋಡ್ಕೊಂಡು ಅಷ್ಟು ನೀವು ಪುಡಿನ ಕೈಯಾಗಿ ತಗೋರಿ ಎರಡು ಕೈಲಿ ಇದನ್ನ ಚಲೋ ತೆಂಗ್ ಟೈಟ್ ಹೆಂಗ್ ಒತ್ತಿ ಬಿಟ್ಟು ಉಂಡಿ ಕಟ್ಟ್ರಿ ಚಲೋ ತೆಂಗ್ ಒತ್ತಲಿಲ್ಲಪ್ಪಾ ಅಂತಂದ್ರೆ ಉಂಡೆ ಜಲ್ದಿ ಒಡಿತಾವು ಉಂಡಿ ಕಟ್ಟಿದ ಮೇಲೆ ಉಂಡಿನ ಅಂಗೈಯಾಗ ಆ ಕಡೆ ಕಡಿ ಸ್ವಲ್ಪ ಹೊತ್ತನ ಚಲೋ ತೆಂಗ್ ಒಳ್ಳೆಯಡ್ಸ್ರಿ ಅವಾಗ ಉಂಡಿಗೆ ಒಂದು ಚೆನ್ನಾಗಿ ಲುಕ್ ಬರ್ತೈತಿ ಉಂಡಿ ನೋಡೋಕೆ ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ತೈತಿ ವಾವ್ ನೋಡ್ರಿ ಎಷ್ಟು ಮಸ್ತ್ ಆತ ಉಂಡೆ ಎಷ್ಟು ಚೆಂದ ಕಾಣಕತ್ತೈತಿ ನೋಡ್ರಿ ಹಿಂಗೆ ನಾನು ಎಲ್ಲ ಉಳ್ಕಿದು ಉಂಡಿನೂ ಕಟ್ತೇನೆ ರೀ ಈ ಉಂಡೆ ಜಲ್ದಿ ಹಾಳಾಗೋದಿಲ್ಲ ರೀ ಇದನ್ನ ಒಂದು ಹತ್ತರಿಂದ ಹದಿನೈದು ದಿನ ನೀವು ಒಂದು ಏ ಟೈಟ್ ಬಾಕ್ಸ್ನಾಗ ಸ್ಟೋರ್ ಮಾಡಿಟ್ಕೊಂಡು ನಿಮ್ಗೆ ಬೇಕಾದಾಗ ತಿನ್ಬೋದು ಈಗ ನೋಡ್ರಿ ನಾನು ಎಲ್ಲ ಉಂಡೆ ಕಟ್ಟಿದ್ದೆ ಎರಡು ಕಪ್ ಹಿಟ್ಟಿನಾಗ ಹದಿನೈದು ಉಂಡಿ ಆಗ್ಯಾವ್ರಿ ಒಂದು ಉಂಡೆ ನಾನು ದೇವರಿಗೆ ನೈವೇದ್ಯ ಮಾಡಿ ಬಂದು ಉಳಕಿದುಂಡಿನ ತೋರ್ಸಾಕತ್ತೀನಿ ನೋಡ್ರಿ ಇದ್ರಾಗ ಒಂದು ಉಂಡಿ ನಿಮ್ಗೆ ಮುರಿದು ತೋರಿಸ್ತೀನಿ ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯಾವಪ್ಪ ಆ ಉಂಡೆ ಅಂತಂದ್ರೆ ಹಂಗೆ ಬಾಯಗಿಟ್ಕುಲ್ಲೇ ಮೆಲ್ಟ್ ಹಾಕತ್ತವ ನೋಡ್ರಿ ಇವತ್ತಿನ ಈ ಸ್ಪೆಷಲ್ ಉಂಡೆ ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತಪ್ಪ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನೀವು ಸಲ ಇದನ್ನು ಟ್ರೈ ಮಾಡಿ ನೋಡಿರಿ ಆಮೇಲೆ ಹಂಗೆ ವಿಡಿಯೋಕೊಂದು ಲೈಕ್ ಕೊಡ್ರಿ ಮತ್ತು ಇನ್ನೂ ಥರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಫಟಾಫಟಂತೆ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರೋಂಥ ಬೆಲ್ಲನ್ನ ಮರಿದನ್ನು ಕ್ಲಿಕ್ ಮಾಡಿರಿ ಥ್ಯಾಂಕ್ ಯು